ಸಿದ್ಧಗಂಗಾ ಮಠ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಈ ಒಂದು ದಾಸೋಹಕ್ಕೆ ಕೊಡುವಂತಹ ಅಕ್ಕಿ ಗೋಧಿಯನ್ನ ಕತ್ತರಿಸಲಾಗಿದೆ ಅನ್ನುವ ಆರೋಪ ಇದೆ. ಆದ್ರೆ ಆದಿಚುಂಚನಗಿರಿ ಮಠ, ಸುತ್ತೂರು ಮಠ, ನಂಜನಗೂಡಿನ ಬಸವೇಶ್ವರ ಬಾಯ್ಸ್ ಹಾಸ್ಟೆಲ್ ಸೇರಿದಂತೆ ಎಲ್ಲಾ ಮಠಗಳಿಗೂ ಕೊಡುವ ಅಕ್ಕಿ ಗೋಧಿಯಲ್ಲಿ ಕಟ್ ಮಾಡಲಾಗಿದೆ ಆರೋಪದ ಬೆನ್ನ ಹಿಂದೆಯೇ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ. ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳು ಆದ್ಮೇಲೆ ನಾಳೆಯಿಂದಲೇ ಅಕ್ಕಿ ಗೋಧಿ ಪೂರೈಕೆಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ನಾಳೆಯಿಂದಲೇ ಮಠಮಾನ್ಯಗಳಿಗೆ ಅಕ್ಕಿ ಗೋಧಿಯ ವಿತರಣೆ ಆಗಬೇಕು ಅಂತ ಹೇಳಿ ವಿವಾದದ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ಘೋಷಣೆಯನ್ನ ಮಾಡಿದ್ದಾರೆ. ಯಾವಾಗ ಈ ಒಂದು ಆರೋಪವನ್ನ ಯು ಟೀಕಾದರ್ ದಾಖಲೆ ಸಮೇತವಾಗಿ ಮಾಡಿದ್ರು, ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಬಿ ಎಸ್ ಯಡಿಯೂರಪ್ಪ ಅವರು ಶಶಿಕಲಾ ಜೊಲ್ಲೆ ಅವರ ಹತ್ರ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಆ ನಂತರ ನೇರವಾಗಿ ಘೋಷಣೆ ಮಾಡಿದ್ದಾರೆ, ಎಷ್ಟೇ ಆರ್ಥಿಕ ಭಾರ ಆದರೂ ಕೂಡ ಅಕ್ಕಿ ಗೋಧಿ ಪೂರೈಕೆ ಮಾಡಲೇಬೇಕು, ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು, ಏನೇ ಅಡೆತಡೆ ಇದ್ರೂ ಕೂಡ ಅದನ್ನ ಬಗೆಹರಿಸಲಾಗುವುದು ಅಂತ ಹೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು. ಯಾರ ಅಚಾತುರ್ಯ ಅನ್ನೋದ್ರ ಬಗ್ಗೆ ಮಾತ್ರ ಅವರು ಸೈಲೆಂಟ್ ಆಗಿದ್ರು. ಈಗ ಇಡೀ ರಾಜ್ಯದಲ್ಲಿ ಮಠ ಮಂದಿರಗಳಿಗೆ ಏನು ಅಕ್ಕಿ ಕೊಡ್ತಾ ಇತ್ತು ಅದೆಲ್ಲವನ್ನ ನಾಳೆಯಿಂದ ಕೊಡಕ್ ಶುರು ಮಾಡ್ತೇವೆ. ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೇವೆ. ನಮ್ಗೆ ಆರ್ಥಿಕ ಭಾರ ಬಿದ್ದರೂ ಪರವಾಗಿಲ್ಲ, ಮೊದಲಿದ್ದಂತೆ ಅಕ್ಕಿ ಗೋಧಿ ವಿತರಣೆ ಮಾಡ್ತಾ ಇದ್ದು ನಾಳೆಯಿಂದ ಸಪ್ಲೈ ಮಾಡಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ನಮ್ದು ಏನಾದ್ರೂ ತಡೆ ಇದ್ರೆ ಅದನ್ನ ವಿತ್ಡ್ರಾ ಮಾಡಿ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಯು ಟಿ ಖಾದರ್ ಅವರು ದಾಖಲೆ ಸಮೇತ ಆರೋಪವನ್ನ ಮಾಡಿದ್ರು, ಸಾಕಷ್ಟು ಮಠಮಾನ್ಯಗಳಿಗೆ ಕೊಡ್ತಾ ಇದ್ದ ಅಕ್ಕಿ ಗೋಧಿಯನ್ನ ಕಟ್ ಮಾಡಲಾಗಿದೆ ಅಂತ ಹೇಳಿ ಶಶಿಕಲಾ ಜೊಲ್ಲೆ ಅವರು ಪಟ್ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ, ಇಲ್ಲ ಅದು ಮೈತ್ರಿ ಸರ್ಕಾರ ಇದ್ದಾಗಲೇ ಕಟ್ ಆಗಿದೆ ಅಂತ ಹೇಳಿದ್ರು. ಬಟ್ ಬಿ ಎಸ್ ಯಡಿಯೂರಪ್ಪ ಅವರು ಗರಂ ಆಗೋದಕ್ಕೆ ಏನ್ ಕಾರಣ, ಮತ್ತೆ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡುವಂತಹ ಭರವಸೆಯನ್ನ ಹಾಗಾದ್ರೆ ಕೊಟ್ಟಿದ್ದಾರ? ಇನ್ನೊಂದ್ ಕಡೆ ಸಿದ್ಧಗಂಗಾ ಶ್ರೀಗಳು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದಿಂದ ಇದು ನಿಂತು ಹೋಗಿದೆ ಅಂತ ಹೇಳಿ, ಏನಾಗಿದೆ ಒಟ್ಟಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನವಿತಾ ಜೈನ್, ಇಸ್ವಿ 2017ರ ಬಜೆಟ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಅವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಂಥವ್ರು ಯು ಟಿ ಖಾದರ್ ಅವರು, ಕೇಂದ್ರ ಕೊಡ್ತಕ್ಕಂಥ ಅಕ್ಕಿಯಲ್ಲಿ ವೆಲ್ಫೇರ್ ಕಮಿಷನ್ ಅಂದರೆ ಅದರಲ್ಲಿ 5% ಅಕ್ಕಿಯನ್ನು ಇಂಥ ಸಂಸ್ಥೆಗಳಿಗೆ ಅಂದರೆ ವೃದ್ಧರು, ಬುದ್ಧಿಮಾಂದ್ಯರು, ವಸತಿ ಶಿಕ್ಷಣ ಸಂಸ್ಥೆ ನಡೆಸುವಂಥವರು ಮತ್ತು ನಿರಾಶ್ರಿತರಿಗೆ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತು. ಅವತ್ತು ಬಜೆಟ್ನಲ್ಲಿ ಕೂಡ ಅಲೋಕೇಷನ್ ಆಯಿತು. ಅಂತೆಯೇ 2017ರಿಂದ ಒಟ್ಟು 41,000 ಫಲಾನುಭವಿಗಳಿಗೆ ಈ ಅಕ್ಕಿ 10 ಕೆಜಿ ಅಕ್ಕಿ ಮತ್ತು 5 ಕೆಜಿ ಗೋಧಿ ಹೋಗ್ತಿತ್ತು. ತಲಾ ಒಬ್ಬರಿಗೆ 10 ಕೆಜಿ ಅಕ್ಕಿ ಮತ್ತು 1 ಕೆಜಿ ಗೋಧಿ ಕೂಡ ಕೊಡಲಾಗ್ತಿತ್ತು. ಅಲ್ಲದೆ ಇಲ್ಲಿವರೆಗೂ ಕೂಡ ಅದನ್ನ ಅಚ್ಚುಕಟ್ಟಾಗಿ 41,000 ಫಲಾನುಭವಿಗಳಿಗೆ ಕೊಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಪ್ರಮುಖ ಮಠಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ 7,000 ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಸರ್ಕಾರ ಅಕ್ಕಿಯನ್ನು ಕೊಡ್ತಿತ್ತು. ಆದರೆ ಕಳೆದ 2 ತಿಂಗಳ ಹಿಂದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಈ ಅಕ್ಕಿಯನ್ನ ಕಡಿತವನ್ನು ಗೊಳಿಸಲಾಯಿತು. ಒಟ್ಟಾರೆ ಸರ್ಕಾರಕ್ಕೆ ವಾರ್ಷಿಕವಾಗಿ 12,50,000 ಖರ್ಚು ಬರುವಂತಹ ಈ ಒಂದು ದಾಸೋಹ ಯೋಜನೆ ಆಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ಈ ದಾಸೋಹ ಯೋಜನೆಯನ್ನ ಈ ಬಿಜೆಪಿ ಸರ್ಕಾರ ಕಳೆದ 2 ತಿಂಗಳ ಹಿಂದೆ ಏನು ನಿಲ್ಲಿಸಿತ್ತು. ಈ ಸಂಬಂಧಪಟ್ಟಕ್ಕೆ ದಾಖಲೆ ಸಮೇತ ಇವತ್ತು ಮಾಜಿ ಆಹಾರ ಸಚಿವರಾಗಿದ್ದಂಥ ಯು ಟಿ ಖಾದರ್ ಅವರು ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಸರ್ಕಾರ ಕಡಿತ ಮಾಡತಕ್ಕಂಥ ಅಕ್ಕಿಯ ಸಂಬಂಧಪಟ್ಟಕ್ಕೆ ಮತ್ತು ಮಠಮಾನ್ಯಗಳಿಗೆ ಅಕ್ಕಿಯನ್ನು ನಿಲ್ಲಿಸಿರುವ ಸಂಬಂಧಪಟ್ಟಕ್ಕೆ ದಾಸೋಹ ಅಂತ ಮಹತ್ವದ ಯೋಜನೆಯನ್ನು ನಿಲ್ಲಿಸಿರುವ ಸಂಬಂಧಪಟ್ಟಕ್ಕೆ ಗರಂ ಆಗಿ ಸರ್ಕಾರದ ವಿರುದ್ಧ ದಾಖಲೆ ಸಮೇತ ಆರೋಪವನ್ನು ಮಾಡಿದರು. ಆರೋಪದ ಬೆನ್ನಲ್ಲಿ ಶಶಿಕಲಾ ಜೊಲ್ಲೆ ಅವರು ಇದು ಏನು ಈ ಹಿಂದಿನ ಸರ್ಕಾರದ ಒಂದು ಸರ್ಕಾರ ಕಡಿತ ಮಾಡಿದೆ ಅಂತೇಳಿ ಸುಳ್ಳು ಒಂದು ಮಾಹಿತಿಯನ್ನು ಕೊಟ್ಟರು. ಈ ಸಂಬಂಧಪಟ್ಟಕ್ಕೆ ಮತ್ತೆ ಯು ಟಿ ಖಾದರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಳೆದ 2 ತಿಂಗಳ ಹಿಂದಷ್ಟೇ ಇದ್ರು ಈ ಒಂದು ದಾಸೋಹವನ್ನು ನಿಲ್ಲಿಸಿರುವಂಥದ್ದು ಅಂತೇಳಿ ಮತ್ತೆ ಅವರಿಗೆ ತಿರುಗೇಟನ್ನು ಕೊಟ್ಟರು. ತಿರುಗೇಟಿನ ಬೆನ್ನಲ್ಲಿ ಎಲ್ಲ ಒಂದು ಕಡೆ ಇದು ಸೂಕ್ಷ್ಮವಾದ ವಿಚಾರ ಆಗಿರುವಂಥದ್ದು ಪ್ರಮುಖವಾಗಿ ಸಿದ್ಧಗಂಗಾ ಮಠ, ಸುತ್ತೂರು ಮಠ ಮತ್ತು ಆದಿಚುಂಚನಗಿರಿ ಮಠದ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಅಕ್ಕಿಯಲ್ಲೇ ಕಡಿತವನ್ನು ಮಾಡಿರುವುದು ಮತ್ತು ರಾಜ್ಯಾದ್ಯಂತ ಒಟ್ಟಾರೆ 464 ಈ ಸಂಸ್ಥೆಗಳಿಗೆ ಈ ಒಂದು ದಾಸೋಹವನ್ನು ಕಟ್ ಮಾಡಿರುವಂಥದ್ದು, 41,000 ಫಲಾನುಭವಿಗಳಿಗೆ ಕಟ್ ಮಾಡಿರುವಂಥದ್ದು, ಇಲ್ಲೊಂದು ಕಡೆ ಸರ್ಕಾರಕ್ಕೆ ಇದು ದೊಡ್ಡ ವಿವಾದವಾಗಿ ಪರಿಣಮಿಸಿತು ಮತ್ತು ಇದು ಎಲ್ಲೊಂದು ಕಡೆ ವಿವಾದಾತೀತ ಅಂದ್ರೆ ವಿವಾದ ಉಳ್ಳಂತ ಒಂದು ನಿರ್ಧಾರ ಆಗಿತ್ತು. ಹಾಗಾಗಿ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡ್ರು. ನಂತರ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವೆಯಾಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ವಿರುದ್ಧ ಮುಖ್ಯಮಂತ್ರಿ ವಾಗ್ದಾಳಿಯನ್ನು ನಡೆಸಿದ್ರು. ನೀವು ಇಂಥ ನಿರ್ಧಾರವನ್ನು ಕೈಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಮತ್ತು ಯಾಕೆ ಗಮನಕ್ಕೆ ಬಂದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಬಳಿಕ ಸ್ವತಃ ಮುಖ್ಯಮಂತ್ರಿಯವರೇ ಖುದ್ದು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು. ನಾಳೆಯಿಂದಲೇ ಈ ದಾಸೋಹವನ್ನು ಮುಂದುವರಿಸಲಾಗುವುದನ್ನು ಮುಖಾಂತರ ವಿವಾದಕ್ಕೆ ತೆರಳಿದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರ ಯಾಕೆ ಇಂತಹ ಒಂದು ವಿವಾದ ಆಗುವಂತ ತೀರ್ಮಾನ ತೆಗೆದುಕೊಳ್ತು ಮತ್ತು ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಕೂಡ ಈ ಇದಕ್ಕೆ ಯಾರೆಲ್ಲ ಕಾರಣ ಅಂತೇಳಿ ಆಂತರಿಕವಾಗಿ ತನಿಖೆ ಮಾಡಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಸೋ ಮಚ್.